ನಮಸ್ಕಾರ ಎಲ್ರಿಗೂ. ಇಲ್ಲಿ ನೀವು ನೋಡ್ತಿರೋಂಥ ರೇಷ್ಮೆ ತೋಟಕ್ಕೆ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಉಪಯೋಗಿಸಿ ಉತ್ತಮ ಫಲಿತಾಂಶ ಪಡೆದಿರುವಂತಹ ರೈತರು. ಇದು 30 ದಿವಸದ ತೋಟ ಆಗಿದೆ, ನೋಡ್ಬೋದು ನೀವು. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹರಪನಹಳ್ಳಿ ತಾಲೂಕು ಬೇವನಹಳ್ಳಿ ಅಂತ ಒಂದು ವಿಲೇಜಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ರೈತರಾಗಿರುವಂತಹ ವಿಶ್ವನಾಥ್ ಅವರು ಅವರ ಒಂದು ರೇಷ್ಮೆ ತೋಟಕ್ಕೆ ನಮ್ಮ ಸಂತುಲನ್ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕ ಅಂತಲೇ ಕರಿತೀವಿ, ಇಂಥ ಒಂದು ಒಳ್ಳೆಯ ಉತ್ಪನ್ನವನ್ನು ಅವರ ಒಂದು ರೇಷ್ಮೆ ತೋಟಕ್ಕೆ ಉಪಯೋಗಿಸಿದ್ದಾರೆ, ನೋಡಬಹುದು ನೀವು. ಸಂತುಲನ್ ಮಣ್ಣಿನ ಫಲವತ್ತತೆಯ ಸುಧಾರಕ ಹಾಗೂ ಸ್ಥಿರಕಾರಕ. ಇದು 1.5% ಜೈವಿಕ ಚುರುಕು ಹೊಂದಿರುವ ಹ್ಯೂಮಸ್ ಆಧಾರಿತ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳುವ ಏಕೈಕ ಸಂರಕ್ಷಕ ಅಂತಲೇ ಕರಿಬೋದು. ಇದು ನಮ್ಮ ರಾಜ್ಯದ ಉತ್ಪನ್ನ. 100% ರಾಸಾಯನಿಕ ಮುಕ್ತ ಮತ್ತು ನೈಸರ್ಗಿಕ ಸಮತೋಲನ ಹೊಂದಿರುವ 11 ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುವ ಸಾವಯವ ಉತ್ಪನ್ನ. ಇದನ್ನು ರೇಷ್ಮೆ ಬೆಳೆಗೆ 3 ಹಂತದಲ್ಲಿ ಕೊಡಬೇಕಾಗುತ್ತೆ. 10 ಲೀಟ್ರ್ ಸಂತುಲನ 400 ಲೀಟ್ರ್ ನೀರು ಜೊತೆ ಮಿಶ್ರಣ ಮಾಡಿ ಪ್ರತಿ 10 ದಿನಕ್ಕೆ ಒಂದು ರೌಂಡ್ ಕೊಡಬೇಕಾಗುತ್ತೆ. ಅಂದರೆ ಮೊದಲನೇ ರೌಂಡು ನೀವು 7 ದಿವಸಕ್ಕೆ ಕೊಡಬೇಕು ಸೊಪ್ಪು ಕಟಾವು ಮಾಡಿ, ತದನಂತರ ನೀವು 20ನೇ ದಿವಸದಲ್ಲಿ 2ನೇ ರೌಂಡ್ ಕೊಡಬೇಕು, 3ನೇ ರೌಂಡ್ನ ನೀವು 35ನೇ ದಿವಸದಲ್ಲಿ ನೀವು ಕೊಡಬೇಕಾಗುತ್ತೆ. ನೋಡ್ಬೋದು ನೀವು ಯಾವ ರೀತಿ ಅವರು ಮಿಶ್ರಣ ಮಾಡ್ತಿದ್ದಾರಂತ. 5 ಲೀಟ್ರನ್ನ 200 ಲೀಟ್ರ್ ಜೊತೆ, 10 ಲೀಟ್ರನ್ನ 400 ಲೀಟ್ರ್ ನೀರು ಜೊತೆ ಮಿಶ್ರಣ ಮಾಡಿ ಡ್ರಿಪ್ ಅಥವಾ ಡ್ರಂಚಿಂಗ್ ಮುಖಾಂತರ ನೀವು ಇದನ್ನು ಹಾಯಿಸ್ಬೇಕಾಗುತ್ತೆ. ಇಲ್ಲಿ ಡ್ರಿಪ್ ಲೈನ್ ಇಲ್ದಿರೋ ಕಾರಣ ಇವರು ಡೈರೆಕ್ಟ್ ಡ್ರಂಚ್ ಮಾಡ್ತಿದ್ದಾರೆ. ನೋಡ್ಬೋದು ಯಾವ ರೀತಿ ಇವರು ಡ್ರಂಚ್ ಮಾಡ್ತಿದ್ದಾರಂತ, ಡೈರೆಕ್ಟ್ ಬುಡಕ್ಕೆ ಡ್ರಂಚ್ ಮಾಡ್ತಿದ್ದಾರೆ. ಈ ರೀತಿ ನೀವು ಮಾಡೋದ್ರಿಂದ ಇದು ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹಾಗೂ ಚಿಗುರು ಸಹ ಜಾಸ್ತಿಯಾಗಿ ನಿಮಗೆ ಬ್ರಾಂಚಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲೆಯ ಗಾತ್ರ ಮತ್ತು ಎಲೆಯ ಗುಣಮಟ್ಟ ಅಂದರೆ ಥಿಕ್ನೆಸ್ಸು ಸಹ ನಿಮಗೆ ಜಾಸ್ತಿ ಆಗುತ್ತೆ. ರೇಷ್ಮೆ ಎಲೆಯ ಥಿಕ್ನೆಸ್ಸು ನಿಮಗೆ ಜಾಸ್ತಿ ಆಗುತ್ತೆ ಹಾಗೂ ಈ ಎಲೆಗಳಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸು ಪ್ರಮಾಣ ಜಾಸ್ತಿಯಾಗಿ ನಿಮಗೆ ಎಲೆಯ ತೂಕ ಸಹ ನಿಮಗೆ ಜಾಸ್ತಿ ಆಗುತ್ತೆ. ಇಂಥ ಒಂದು ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರೋಂಥ ರೇಷ್ಮೆ ಎಲೆನ ನೀವು ಹುಡುಗಳಿಗೆ ಕೊಟ್ಟಾಗ ಇದರಲ್ಲಿ ನಿಮಗೆ ಸ್ವೀಟ್ನೆಸ್ಸು ಬರುತ್ತೆ, ಎಲೆಯಲ್ಲಿ ಸ್ವೀಟ್ನೆಸ್ಸು. ಹಾಗಾಗಿ ರೇಷ್ಮೆ ಹುಳ ನಿಮಗೆ ಚೆನ್ನಾಗಿ ಇದನ್ನು ತಿನ್ನುತ್ತೆ ಹಾಗೂ ಅದು ಸೈಜು ಸಹ ಇನ್ಕ್ರೀಸ್ ಆಗುತ್ತೆ. ರೇಷ್ಮೆ ಹುಳ ಸೈಜು ಮತ್ತು ಅದರ ಕ್ವಾಲಿಟಿನೂ ಚೇಂಜ್ ಆಗುತ್ತೆ. ಇದರಿಂದ ನಿಮಗೆ ರೇಷ್ಮೆ ನೂಲು ಕ್ವಾಲಿಟಿ ಜಾಸ್ತಿ ಚೆನ್ನಾಗಾಗಿ ಅಂದರೆ ಒಳ್ಳೆ ಕ್ವಾಲಿಟಿ ಆಗಿ ನಿಮಗೆ ಅದರ ರೇಷ್ಮೆ ಕೂಡು ನಿಮಗೆ ಸೈಜ್ ಬಂದು ತೂಕನೂ ಜಾಸ್ತಿ ಆಗುತ್ತೆ, ನಿಮಗೆ ಓವರಾಲ್ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ. ನೋಡ್ಬೋದು ನೀವು ರೇಷ್ಮೆ ಸೊಪ್ಪು ಯಾವ ರೀತಿ ಇದೆ ಇದು ಅಂತ. ಇದು ಬಿಫೋರ್ ಸಂತುಲನ್ ಕೊಡೋಕ್ಕಿಂತ ಮುಂಚಿದ್ದ ತೋಟ ನೋಡ್ಬೋದು ನೀವು. ಇದು 30 ದಿವಸದ್ದು ರೇಷ್ಮೆ ತೋಟ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಈ ಮೂಲಕ ನಾನು ರೇಷ್ಮೆ ಬೆಳೆಗಾರರಿಗೆ ವಿನಂತಿ ಮಾಡ್ತಿದ್ದೀನಿ, ಪ್ರತಿಯೊಬ್ಬರೂ ರಾಸಾಯನಿಕ ಮುಕ್ತ ಬೆಳೆಯಿರಿ ಹಾಗೂ ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸಿ ಸಂತುಲನ ನೀವು ಕೊಡಿ, ತುಂಬ ಒಳ್ಳೆಯ ಗುಣಮಟ್ಟವಾಗಿರುವಂಥ ಬೆಳಿಬೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಂಬರ್ಗೆ ನೀವು ಕರೆ ಮಾಡ್ಬೋದು. ಸಂತುಲನ ಉಪಯೋಗ ಮಾಡೋದರಿಂದ ನಿಮಗೆ ರೋಗ ಬಾಧೆ ಸಹ ನಿಮಗೆ ಕಡಿಮೆ ಆಗುತ್ತೆ ಹಾಗೂ ಸಂತುಲನ ಉಪಯೋಗ ಮಾಡೋದರಿಂದ ನಿಮಗೆ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ನಿಮಗೆ ಅಧಿಕ ಇಳುವರಿ ಸಹ ನೀವು ಪಡಿಬೋದು. ಧನ್ಯವಾದಗಳು.